ಸುವರ್ಣ ಅತ್ತೆ 100 ವರ್ಷ ಆಯಸ್ಸು ನಿಮಗೆ ಇಷ್ಟೊತ್ತು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಏನು ಇಷ್ಟೊತ್ತಾದರೂ ಕಾಲ್ ಮಾಡಲಿಲ್ಲ ಅಂತ ಅದಕ್ಕೆ ಅಣ್ಣ ಸಿಕ್ಕದ್ನ ಹೂ ಅಸು ಸಿಕ್ಕದ್ರು ಅದೇ ಖುಷಿಲಿ ನಿಮಗೆಲ್ಲ ವಿಷಯ ತಿಳಿಸೋದೇ ಮರ್ತ್ಬಿಟ್ಟೆ ಅತ್ತೆ ಮಾವ ಹೇಗಿದ್ದಾರೆ ಮಾವನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ ಕೊಡು ಅವರ ಕೈಲಿ ವಿಷಯ ತಿಳಿಸ್ತೀನಿ ಅದು ಅವರಿಗೆಲ್ಲ ಮತ್ತೊಂದು ದೇವಸ್ಥಾನಕ್ಕೆ ಹೋದ್ರು ಅದಕ್ಕೆ ಬಂದ ತಕ್ಷಣ ನಾನು ಹೇಳ್ತೀನಿ ಇವಾಗ ನೀವು ಬೇಗ ಮನೆಗೆ ಬನ್ನಿ ನಾವೆಲ್ಲರೂ ಕಾಯ್ತಾ ಇದೀವಿ ಸರಿ ವಾಸು ಇಲ್ಲಿಂದ ಇವಾಗ ಹೊರಡ್ತಿದೀವಿ ಇನ್ನೊಂದು 2 ಗಂಟೆಲಿ ಮನೆಲೇ ಇರ್ತೀವಿ ಸರಿ ಬನ್ನಿ ಏನಂತೆ ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾರ ಅಂತ ಪಾಪಾರಿ ಅವರು ಮತ್ತೆ ಇವತ್ತು ಬೇರೆ ದೇವಸ್ಥಾನಕ್ಕೆ ಹೋಗಿದ್ದಾರ ಅಂತ ಅಮ್ಮ ಅಂತೂ ನೀವಿಲ್ಲ ಅನ್ನೋ ಚಿಂತೆಲೆ ಸ್ವರ್ಗ ಹೋಗಿದ್ದಾರ ಸರಿ ನೀವಿಬ್ರು ಮನೆ ಕೊಡಿ ನನ್ನ ಫ್ರೆಂಡ್ ಒಬ್ಬರು ಮನೆ ಇಲ್ಲೇ ಇದೆ ನಾನು ಹೋಗಿ ಬರ್ತೀನಿ ಸರಿ ಅಣ್ಣ ತುಂಬಾ ಥ್ಯಾಂಕ್ಸ್ ನನ್ನಿಂದ ನಿಮಗೆ ತುಂಬಾ ತೊಂದ್ರೆ ಆಯ್ತು ಅನ್ಸುತ್ತೆ ತಂಗಿಗಾಗಿ ಅಷ್ಟು ಮಾಡ್ದೇವಂದ್ರೆ ಹೇಗೆ ಹೇಳು ನಿನ್ನ ಡೈವರ್ಸ್ ಮಾಡೋಕೆ ಲಾಯರ್ ಆಫೀಸ್ ಹೊರಟಾಗ್ಲೇ ನಾನು ನಿಮ್ಮ ಜೊತೆ ಬಂದಿದ್ದಂತೆ ಈಗ ನಿನ್ನನ್ನು ಬಿಟ್ಬಿಡ್ತೀನಾ ನೀವಿಬ್ರು ಸುಖವಾಗಿದ್ರೆ ಸಾಕು ಅದೇ ನನಗೆ ಸಂತೋಷ ಸರಿ ಊರಿಗೆ ಬಂದ ತಕ್ಷಣ ಮನೆಗೆ ಬನ್ನಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಊಟ ಮಾಡೋಣ ನೇರವಾಗಿ ಅಲ್ಲಿಂದ ನಿಮ್ಮ ಮನೆಗೆ ಬರ್ತೀನಿ ಬಾವಾ ಚಿಂತೆ ಮಾಡಬೇಡಿ ಬರಲ್ಲ योचने ಯಾಕಿಲ್ಲ ನಿಂತ್ಕೊಂಡ್ಬಿಟ್ಟೆ ಏನು ಯೋಚನೆ ಮಾಡ್ತಿದ್ದೀಯಾ ಬಾ ಮನೆಗೆ ಹೋಗೋಣ ರೀ ನನ್ನ ಕ್ಷಮಿಸಬೇಡಿ ನಾನು ನಿಮಗೆ ತುಂಬಾ ನೋವು ಕೊಟ್ಟೆ ನೀವು ಸೋನಿಯಾ ಒಂದಾಗ್ಲಿ ಅಂತ ನಾನು ಇಷ್ಟೆಲ್ಲ ಮಾಡಿದ್ದು ಆದ್ರೆ ನೀವು ಸೋನಿಯಾನು ಬೇಡ ನಾನು ಬೇಡ ಮನೆ ಸಂಸಾರ ಯಾರು ಏನು ಬೇಡ ಅಂತ ಎಲ್ಲ ಬಿಟ್ಟು ಬಂದ್ರಿ ನೀವು ಎಷ್ಟು ಗಾಢವಾಗಿ ಪ್ರೀತಿ ಮಾಡ್ತೀರಾ ಅಂತ ನನಗೆ ಈಗ ಅರ್ಥ ಆಗ್ತಿದೆ ರೀ ಈ ಪ್ರೀತಿ ಮುಂದೆ ಲೀಲಾ ಸೋನಿಯಾ ಯಾವ ಶಕ್ತಿನೂ ನಮ್ಮನ್ನ ಏನು ಮಾಡಕ ಆಗಲಿಲ್ಲ ಹೌದು ಮದು ನನಗೆ ನಿನ್ನನ್ನ ಬಿಟ್ಟು ಬೇರೆ ಜಗತ್ತೇ ಇಲ್ಲ ಅನ್ನೋಷ್ಟು ಮೂಡಿ ಮಾಡಿದ್ಯಾ ನೀನು ನನಗೆ ಇರಿ ನಾವಿಬ್ರು ಮತ್ತೆ ಗುರು ಸನ್ನಿಧಾನದಲ್ಲಿ ಒಂದಾಗಿದ್ದೀವಿ ಆದ್ರೆ ನಾನು ಎಂತ ದಡ್ಡಿ ಅಂದ್ರೆ ಮಂತ್ರಾಲಯದಲ್ಲಿ ರಾಯರು ಸೂಕ್ಷ್ಮವಾಗಿ ಹೇಳಿದ್ರು ನಿಮ್ಮನ್ನ ಬಿಡಬೇಡ ಅಂತ ಅದರಿಂದ ನನ್ನ ಬದುಕಿಗೆ ಒಳ್ಳೇದಾಗಲ್ಲ ಅಂತಾನೂ ಹೇಳಿದ್ರು ಆದ್ರೆ ನಾನು ಅದ ಯಾವುದನ್ನ ಅರ್ಥನೆ ಮಾಡ್ಕೊಳ್ಳಲಿಲ್ಲ ಇನ್ನು ಜೀವನ ಪರ್ಯಂತ ಏನೇ ಆದರೂ ನಾನು ನಿಮ್ಮ ಜೊತೆನೇ ಇರ್ತೀನಿ ರೀ ಸೋನಿಯಾ ಅವರಿಗೆ ಅನ್ಯಾಯ ಆಗಬಾರದು ಅಂತ ನಾನು ಏನು ಮಾಡಕ ಹೋಗಿ ಎಡ್ವಟ್ ಮಾಡ್ಕೊಂಡೆ ಮತ್ತೆ ಮತ್ತೆ ಆ ಸೋನಿಯಾ ಹೆಸರು ಎತ್ತಬೇಡ ನೀನು ಆ ಸೋನಿಯಾ ಅನ್ನೋ ಪದ ನನ್ನ ಬದುಕಿಂದ ಅಳಿಸೋಗಿದೆ